ಕಲಾಪ ಆರಂಭವಾಗಿದೆ, ಅದರ ನೇರ ದೃಶ್ಯಾವಳಿಯನ್ನ ನೋಡ್ಕೊಂಡು ಬರೋಣ, ಬನ್ನಿ. ಇಡೀ ಸದನಕ್ಕೆ ಹೇಳ್ತಾ ಇದ್ದೇನೆ, ಚಾರಿತ್ರ್ಯ ವಧೆ ಮಾಡ್ತಕ್ಕಂಥ ಕೆಲಸಗಳನ್ನ ಯಾವುದೇ ಸದಸ್ಯರು ಯಾರ ಮೇಲೆ ಯಾವುದೇ ಕ್ಷಣದಲ್ಲಿ ಮಾಡಿದ್ರೂ ಕೂಡ ಪೀಠ ಸಹಿಸೋದಿಲ್ಲ. ಒಂದು ಅಧ್ಯಕ್ಷನಾಗಿ, ಎರಡನೇದೊಬ್ಬ ವ್ಯಕ್ತಿಯಾಗಿ ಈ ಚಾರಿತ್ರ್ಯ ವಧೆ ಅನ್ನೋದನ್ನು ಮಾಡಿದಾಗ ಅದರ ನೋವು ಎಷ್ಟಿರುತ್ತೆ ಅಂತ ಇಡೀ ನಾನು ನನ್ನ ಕುಟುಂಬ ಅನುಭವಿಸ್ಬಿಟ್ಟಿದ್ದೇವೆ. ನಮಗೆ ಇನ್ನೊಂದು ಜನ್ಮ ಬೇಕಾಗೇ ಇಲ್ಲ. ಮಾಡ್ತಕ್ಕಂಥದ್ದು ಬಹಳ ಸುಲಭ, ಸಮರ್ಥಿಸ್ಕೊಳ್ಳೋರಿಗೆ ಅವ್ರ ಕುಟುಂಬದವ್ರಿಗೆ ಆ ನೋವು ಗೊತ್ತಿರುತ್ತೆ. ನಿಮ್ಮ ಹತ್ರ ಸಾಕ್ಷ್ಯಾಧಾರಗಳಿದ್ರೆ ಯಾರನ್ನು ನಾನು ಒಂದು ನಿಮಿಷ ತಡೆಯೋದಿಲ್ಲ. ಈ ಸದನ ಇರೋದೇ ಅಂಥದನ್ನೆಲ್ಲ ವಿಚಾರಣೆ ಮಾಡೋದಕ್ಕೆ, ತಪ್ಪಿತಸ್ಥರಿದ್ರೆ ಅವರಿಗೆ ಶಿಕ್ಷೆ ಮಾಡಿಸೋದಕ್ಕೆ ನಮ್ಮ ಎಲ್ಲ ಪ್ರಯತ್ನಗಳನ್ನ ನಾವು ಮಾಡಬೇಕು. ಆದರೆ ಹಿಟ್ ಅಂಡ್ ರನ್ನಿಗೆ ಮಾತ್ರ ಇಲ್ಲಿ ಅವಕಾಶ ಇರುವುದಿಲ್ಲ. ಎಸ್ ಮಿಸ್ಟರ್ ಕೃಷ್ಣ, ಬಾಯ್ ಕೃಷ್ಣ, ಪ್ಲೀಸ್ ಟೆಲ್ ಮಿ, ಕೂತ್ಕೊಳ್ಳಿ. ಈಲ್ಡ್ ಆಗಿ ಅವರೇನು. ಸಭಾಧ್ಯಕ್ಷರೇ, ನಿನ್ನೆ ಈ ವಿಚಾರ ಚರ್ಚೆ ಆದಾಗ ನಾವು ಸಹ ತಾವು ಏನು ವಿಚಾರ ಹೇಳಿದ್ರಿ ಅದನ್ನೇ ಇಲ್ಲಿ ನಾವು ಸಹ ವಾದ ಮಾಡಿದ್ದೇವೆ. ಏನಂತ, ಸಾರ್ವತ್ರಿಕವಾಗಿ ಹಗರಣ ನಡೀತಾ ಇದೆ, ತಪ್ಪು ನಡೀತಾ ಇದೆ, ಸೋರಿಕೆ ಆಗ್ತಾ ಇದೆ, ಬಡವರಿಗೆ ಸೌಲಭ್ಯ ಸಿಗ್ತಾ ಇಲ್ಲ, ಅವರು ಸರ್ಕಾರಕ್ಕೆ ಚುಚ್ಚುವಂತ ಕೆಲಸ ಮಾಡಲಿ. ಆದರೆ ಒಂದು ನಿರ್ದಿಷ್ಟವಾದಂಥ ಆರೋಪ ಮಾಡುವಂಥ ಸಂದರ್ಭದಲ್ಲಿ ಇಂಥವರು, ಇಂಥವರಿಗೆ ಹಣ ವರ್ಗಾವಣೆ ಆಗಿದೆ, ಹಣ ದುರುಪಯೋಗ ಆಗಿದೆ, ಹಣ ಸೋರಿಕೆ ಅಂತ ಆರೋಪ ಮಾಡುವಂಥ ಸಂದರ್ಭದಲ್ಲಿ ದಾಖಲೆಗಳ ಸಮೇತ ಮಾನ್ಯ ಸಭಾಧ್ಯಕ್ಷರ ಕೆಳಗೆ ಕೆಲಸ ಮಾಡ್ತಕ್ಕಂಥ ಕಾರ್ಯದರ್ಶಿಯವರಿಗೆ ಆ ದಾಖಲೆಗಳನ್ನು 328 ಅಡಿ ಒದಗಿಸಿ ಅದಾದಮೇಲೆ ಅವರು ಚರ್ಚೆಗೆ ತೆಗೆದುಕೊಳ್ಳಿ, ಸರ್ಕಾರ ಚರ್ಚೆಗೆ ಸಿದ್ಧ ಇದೆ ಅನ್ನೋದನ್ನು ನಾವು ಹೇಳಿದ್ದೇವೆ. ಸೊ ಹಾಗಾಗಿ ಅವರು ಏನು ಹೇಳ್ತಾರೆ, ಸರ್ಕಾರ ಎಲ್ಲೋ ಒಂದು ಕಡೆ ಮರೆಮಾಚುವಂಥ ಕೆಲಸ, ತನ್ನ ಜವಾಬ್ದಾರಿಯಿಂದ ನುಣ್ಚಿಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದೆ ಅನ್ನುವಂಥದ್ದನ್ನು ನಿನ್ನೆ ಹೇಳಿದ್ರು. ಆದರೆ ಅದಕ್ಕೆ ನಾವು ತದ್ವಿರುದ್ಧವಾಗಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ, ಸರ್ಕಾರ ತಯಾರಿದೆ, ಯಾವುದೇ ವಿಚಾರ ಎಷ್ಟೇ ಆಳವಾಗಿ ಹೋಗ್ಲಿಕ್ಕೂ ತಯಾರಿದೆ. ಅಷ್ಟೇ ಅಲ್ಲ, ಆಳವಾಗಿ ಹೋಗುವಂಥದ್ದೇ ಅಲ್ಲ, ಯಾರಾದರೂ ತಪ್ಪು ಮಾಡಿದರೆ ಅವ್ರ ಮೇಲೆ ಶಿಕ್ಷೆ ಕೈಗೊಳ್ಳಿಕ್ಕೂ ಸಹ ನಾವು ತಯಾರಿದ್ದೇವೆ ಅನ್ನೋದನ್ನು ನಿನ್ನೆ ಮತ್ತು ಇವತ್ತು ನಾನು ಪುನರುಚ್ಚಾರ ಮಾಡಿ ಹೇಳ್ತಾ ಇದ್ದೇನೆ. ಆದರೆ ಮಾತಾಡೋದಕ್ಕೆ ನಾನು ಅವ್ರಿಗೂ ಹೇಳಿದ್ದೇನೆ, ಮಾನ್ಯ ಸದಸ್ಯರಿಗೆ, ನಿಜವಾಗಿ ಆ ರೀತಿ ಇದ್ದರೆ ನಿಮ್ಮ ಪಕ್ಷಕ್ಕೆ ನಿಮಗೆ ವೈಯಕ್ತಿಕವಾಗಿ ಶ್ರೇಯಸ್ಸು ಬರುತ್ತೆ, ಕೀರ್ತಿ ಬರುತ್ತೆ, ಕೊಡಿ ಚರ್ಚೆ ಮಾಡೋಣ. ಸಾಬೀತಾದರೆ ಇಡೀ ರಾಷ್ಟ್ರದಲ್ಲಿ ಒಂದು ದೊಡ್ಡ ಸುದ್ದಿ ಆಗಿ ಯಾರು ತಗೊಂಡಿದ್ದಾರೆ, ಯಾರು ಕೊಟ್ಟಿದ್ದಾರೆ ಅವ್ರ ಬಯಲಿಗೆ ಬಂದರೆ ಅವ್ರಿಗೆ ಶಿಕ್ಷೆ ಆದಂಗೂ ಆಗುತ್ತೆ, ನಿಮಗೆ ಅದರ ರಾಜಕೀಯ ಲಾಭನೂ ಸಿಗ್ತದೆ ಅನ್ನೋ ಮಾತನ್ನು ಸಹ ನಾವು ಹೇಳಿದ್ದೇವೆ. ದಾಖಲೆ ಇದ್ರೆ ನಿಯಮಾನುಸಾರ ಅದನ್ನ ಕೊಟ್ಟು ಚರ್ಚೆ ಮಾಡೋದಕ್ಕೆ ಯಾಕೆ ಹಿಂಜರಿಕೆ ಸದಸ್ಯರಿಗೆ ಅಂತ ಅಷ್ಟೇ ನನಗೆ ಅರ್ಥ ಆಗ್ತಾ ಇಲ್ಲ. ಮಾನ್ಯ ಸಭಾಧ್ಯಕ್ಷರೇ, ಪಕ್ಷದ ವತಿಯಿಂದ, ಸರ್ಕಾರದ ವತಿಯಿಂದ ನಾವು ತಯಾರಿದ್ದೇವೆ. ಅವರು ಅದೊಂದು ಸಂಸ್ಥೆ ಅಂತ ಹೇಳ್ತಾರೆ, ಇಲ್ಲಿ ವ್ಯಕ್ತಿ ಅನ್ನೋದು ಇರೋದ್ರಿಂದ ಅದು ಮುಖ್ಯ ಅಲ್ಲ. ನಿರ್ದಿಷ್ಟ ಆರೋಪ ಮಾಡುವಂತ ಸಂದರ್ಭದಲ್ಲಿ ದಾಖಲೆಗಳನ್ನ ಮೊದಲೇ ಕೊಟ್ಟು ಚರ್ಚೆಗೆ ತಗೊಂಡು ಬರಲಿ, ಸರ್ಕಾರ ಚರ್ಚೆಗೆ ತಯಾರಿದೆ ಅನ್ನೋದನ್ನ ಮತ್ತೊಮ್ಮೆ ನಾನು ಪುನರುಚ್ಚಾರ ಮಾಡ್ತಾ ಇದ್ದೇನೆ. ಅದನ್ನ ಬಿಟ್ಟು ಎಲ್ಲೋ ಒಂದ್ ಕಡೆ ಮಾಡಿದ್ರೆ ಅದು ಎಲ್ಲೋ ಒಂದ್ ಕಡೆ ಅವ್ರಿಗೂ ಸಹ ವಿಚಾರದ ಬಗ್ಗೆ ಗಂಭೀರತೆ ಇಲ್ಲ ಅನ್ನುವಂತ ಭಾವನೆ ಬರ್ತದೆ, ಎಲ್ಲೋ ಹಿಟ್ ಅಂಡ್ ರನ್ ಆಗ್ತಾ ಇದೆ ಅನ್ನುವಂತ ಭಾವನೆ ಬರ್ತದೆ. ಅದಕ್ಕೆ ಮಾನ್ಯ ಸದಸ್ಯರು ಅವಕಾಶ ಮಾಡಿಕೊಡ್ಬಾರ್ದು ಅನ್ನೋದು ನನ್ನ ಮನವಿ. ಒಂದು ತಮ್ಮಲ್ಲಿ ವಿನಂತಿ ಮಾಡ್ತೇನೆ, ಒಂದು 10 ನಿಮಿಷ ಮುಂದೂಡಿ, ಬಿಎಸ್ಸಿ ಮಾಡಿ. ಐ ಅಗ್ರೀಡ್. ಅಲ್ಲ, ಇದು ರಿಸಾಲ್ವ್ ಆಗ್ಲಿ. ಮಿಸ್ಟರ್ ರಾಮದಾಸ್ ಅವರೇ, ತಾವು 94 ಅಲ್ಲಿ ಸದಸ್ಯರಾಗಿದ್ದಾಗ ಹೌದು ಸರ್ ಮೆಡಿಕಲ್ ಎಜುಕೇಶನ್ ವಿಚಾರದಲ್ಲೆಲ್ಲ ಕೆಲವು ಅಲಿಗೇಷನ್ಸ್ ಮಾಡಿದ್ರಿ. ನಾನಾಗ್ಲೂ ಕೂಡ ಇಲ್ಲೇ ಕೂತಿದ್ದೆ, ತಮಗೆ ನೆನಪಿದೆಯಾ? ಎಲ್ಲ ಹೋಲ್ ಹಾರ್ಟೆಡ್ ಆಗಿ ಎನ್ಕ್ವೈರೀಸ್ಗೆ ಅವಕಾಶ ಮಾಡಿಕೊಟ್ಟಿದ್ವಿ. ಮಾನ್ಯ ಹೆಚ್ ಡಿ ದೇವೇಗೌಡರು ಕುಮಾರಸ್ವಾಮಿ ಅವರು ಕೂತಿರೋ ಜಾಗದಲ್ಲಿ ಕೂತಿದ್ರು, ನಾನು ಇಲ್ಲಿ ಕೂತಿದ್ದೆ. ರಾಮಸ್ವಾಮಿ ಅವರು, ಶಿವರಾಮ್ ಅವರು ಇಬ್ಬರು ಇಲ್ಲಿ ಕೂತಿದ್ರಿ. ಯಾವುದೋ ಒಂದು ನ್ಯಾಯಾಲಯದ ವಿಚಾರ ತೀರ್ಪು ಬಂದಿರೋದಕ್ಕೆ, ಹಾಸನದ ವಿಚಾರಕ್ಕೆ ಮಾನ್ಯ ದೇವೇಗೌಡರು ಅಯ್ಯೋ ಸುಮಾರು ಕೋರ್ಟ್ ಆದೇಶಗಳನ್ನೇ ನೀವಿದ್ದಾಗ ಉಲ್ಲಂಘನೆ ಮಾಡಿದ್ದೀರಿ ಅಂತ ಸಹಜವಾಗಿ ಅಂದರು. ಅದಕ್ಕೆ ರಾಮಸ್ವಾಮಿ ಅವರು, ಶಿವರಾಮ್ ಅವರು, ಯಾವುದು ಆದೇಶ, ಯಾವಾಗ ನಮ್ಮ ಸರ್ಕಾರ ಇದ್ದಾಗ ಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿದ್ವಿ ಅಂತ ಸ್ವಲ್ಪ ಪಟ್ಟು ಹಿಡಿದ್ರು. ಸ್ವಲ್ಪ ಮಲ್ಲಿಕಾರ್ಜುನ್ ಖರ್ಗೆಯವರು ಆವಾಗ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರಾಗಿದ್ದರು. ನಾನು ರೂಲಿಂಗನ್ನು ರಿಸರ್ವ್ ಮಾಡಿ ಡಾಕ್ಯುಮೆಂಟ್ಸ್ ತರಿಸಿ ನೋಡ್ತೇನೆ ಅಂಥೇಳಿ ಅವ್ರಿಗೆ ಅವಕಾಶ ಕೊಟ್ಟಿದ್ದೆ. ಆ ಥರದ್ದು ಡಾಕ್ಯುಮೆಂಟ್ಸ್ ಯಾವುದೂ ಇರಲಿಲ್ಲ. ಹಿರಿಯರಾದ ದೇವೇಗೌಡರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು, ನಾಣಯ್ಯನವರು ಆವಾಗ ಸಂಸದೀಯ ವ್ಯವಹಾರಗಳ ಸಚಿವರು, ರೂಲಿಂಗ್ ಕೊಡುವಾಗ ನಾವು ಯಾರೇ ಆಗಲಿ ಒಂದು ವ್ಯಾಖ್ಯಾನವನ್ನು ಮಾಡುವಾಗ ಭಾಳ ಜವಾಬ್ದಾರಿಯಿಂದ ಇರಬೇಕು ಅಂತಕ್ಕಂಥ ರೂಲಿಂಗನ್ನು ಸ್ವಲ್ಪ ಮಟ್ಟಿಗೆ ಹಿರಿಯರಾದ ದೇವೇಗೌಡರಿಗೆ ಮುಜುಗರ ಆಗದಾದರೂ ಕೂಡ ಅವರನ್ನು ವಿಶ್ವಾಸಕ್ಕೆ ತಗೊಂಡು ನಾನು ರೂಲಿಂಗ್ ಕೊಟ್ಟಿದ್ದೆ. ನಾವು ಕಾರ್ಯ ನಡೆಸ್ತಕ್ಕಂಥ ವಿಧಾನ ಆಗಿರುತ್ತೆ. ಮಾನ್ಯ ಉಪಸಭಾಧ್ಯಕ್ಷರು ಬಹಳ ಸಜ್ಜನರಿದ್ದಾರೆ. ಕೆಲವು ಅನಿವಾರ್ಯ ಸಂದರ್ಭಗಳಲ್ಲಿ ನಾವು ಇಲ್ಲದಿದ್ದಾಗ ಅವರು ಪೀಠ
ಅಲಂಕರಿಸಬೇಕಾಗುತ್ತೆ. ಪೀಠ ಅಲಂಕರಿಸಿದಾಗ ಅವರ ಅಧ್ಯಕ್ಷರೇ ಆಗಿರ್ತಾರೆ. ಇನ್ನೂ ಹೆಚ್ಚು ಅನುಭವ ಆಗಬೇಕಾಗಿದ್ದ ನನ್ನಷ್ಟು ದೃಢವಾಗಿ ಅವ್ರಿಗೆ ನನ್ನ ನಿರ್ಧಾರ ತೆಗೆದುಕೊಳ್ಳೋಕೆ ಆಗಿಲ್ಲದೆ ಇರ್ಬೋದು. ದಿಸ್ ಮ್ಯಾಟರ್ ಈಸ್ ನೌ ಕ್ಲೋಸ್ಡ್. ನಿಮ್ಮ ಹತ್ರ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇದ್ರೆ ಪ್ರೊಡ್ಯೂಸ್ ಮಾಡಿ ನಾನು ನೋಡಿ ಈ ಮ್ಯಾಟರ್ ಬೇಕಾದರೆ ರೀಕನ್ಸಿಡ್ರೇಷನ್ ಮಾಡೋದಕ್ಕೆ ನಾವು ಸಿದ್ಧವಾಗಿರ್ತೇವೆ. ನಾವು ಸುತ್ತಿ ಬಳಸಿ ಮಾತನಾಡ್ತಕ್ಕಂಥದ್ದು ಅಗತ್ಯ ಇಲ್ಲ. ಈಗ ನಾವು 69 ತಗೊಳ್ಳೋಣ. ನೋಡ್ರಿ ಸೆಕ್ರೆಟರಿಯವರೇ, ಅಧ್ಯಕ್ಷ ಒಂದು ನಿಮಿಷ, ಅಲ್ಲಿ ಒಂದು ವಿಚಾರ ಹೇಳಿರೋದ್ರಿಂದ ಸದನಕ್ಕೆ ತಾವು ನಿಜ 94ರಲ್ಲಿ ಅಂಥ ದೊಡ್ಡ ಹಗರಣ ಬಂದಂಥ ಸಂದರ್ಭದಲ್ಲೂ ಕೂಡ ಅವಕಾಶವನ್ನು ಕೊಟ್ಟಿದ್ದಕ್ಕೇನೆ ಇವತ್ತು ಇಡೀ ದೇಶದಲ್ಲಿ ತಾವು ಕೊಟ್ಟಂಥದ್ದಕ್ಕೆ ಏನಾಯಿತು ಅನ್ನೋ ಒಂದು ಮಾತು ಹೇಳ್ತೀನಿ.